ಹಾಯ್ ಹಲೋ, ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಕಾಟೇರ, ಎಸ್, ಎಲ್ಲರೂ ಕೂಡ ಅಂದುಕೊಂಡಿದ್ರು ಈ ಒಂದು ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದಾಖಲೆಯನ್ನು ಬರೆಯುತ್ತೆ ಅಂತ. ಎಸ್, ಫೈನಲಿ ಚಾಲೆಂಜಿಂಗ್ ಸ್ಟಾರ್ ಅದನ್ನು ಪಕ್ಕ ಖಂಡಿತ ಅನ್ನುವಂತಹ ರೀತಿಯಲ್ಲಿ ನೆರವೇರಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಕಾಟೇರನದ್ದೆ ಹವ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಹೆದರಿ ದೂರ ಹೋಗಬೇಕು. ಪ್ಯಾನ್ ಇಂಡಿಯಾದಲ್ಲಿ ಮಾತ್ರ ಮಾಡಿದರೆ ಸಿನಿಮಾನ 100 ಕೋಟಿ ಕಲೆಕ್ಷನ್ ಮಾಡುವುದಲ್ಲ, ಕನ್ನಡದಲ್ಲಿ ಮಾಡಬಹುದು. ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾವನ್ನು ಗೆದ್ದು ಬೀಗಿಸಬಹುದು. ನಮ್ಮ ಸಿನಿಮಾವನ್ನು ಖಂಡಿತವಾಗ್ಲೂ ಕನ್ನಡಿಗರು ಕೈ ಹಿಡಿತಾರೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು ನಮ್ಮ ಕಾಟೇರ ಸಿನಿಮಾವನ್ನು. ಕಾಟೇರ ಸಿನಿಮಾ ರಿಲೀಸ್ ಆದಾಗಿನಿಂದಲೂ ಕೂಡ ಮೌತ್ ಪಬ್ಲಿಸಿಟಿಯಿಂದ ಸಿಕ್ಕಾಬಟ್ಟೆ ಹೈಪನ್ನು ಕ್ರಿಯೇಟ್ ಮಾಡ್ತು. ಆ್ಯಂಡ್ ಯಾರೇ ಸಿನಿಮಾವನ್ನು ಹೋಗಿ ನೋಡ್ಕೊಂಡು ಬಂದ್ರೂ ಕೂಡ ದರ್ಶನ್ ರವರ ಸಿನಿ ಕೆರಿಯರ್ನ ವಿಭಿನ್ನವಾದಂತಹ ಸಿನಿಮಾ, ದರ್ಶನ್ ರವರಿಗೆ ಹೇಳಿ ಮಾಡಿಸಿದಂತಹ ಸಿನಿಮಾ, ದರ್ಶನ್ ರವರ ಕೈಯಲ್ಲಿ ಯಾವ ರೀತಿ ಅಭಿನಯವನ್ನು ಹೊರತೆಗೆಯಬಹುದು ಅನ್ನುವಂತಹ ತಂತ್ರವನ್ನು ಇಲ್ಲಿ ತರುಣ್ ಸುಧೀರ್ ಅವರು ತುಂಬಾ ಅದ್ಭುತವಾಗಿ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂತಹ ಮಾತು ಎಲ್ಲ ಕಡೆಯೂ ಕೂಡ ಕೇಳಿಬಂದಿತ್ತು. ಆ್ಯಂಡ್ ಫೈನಲಿ ಬಾಕ್ಸ್ ಆಫೀಸ್ನಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಒನ್ಸ್ ಅಗೇನ್ ಬಾಕ್ಸ್ ಆಫೀಸ್ ಸುಲ್ತಾನನಾಗಿ ಮೆರೆದಿದ್ದಾರೆ. ಸಾರಥಿ ಆದ ಮೇಲೆ ಕಾಟೇರನೇ ಅನ್ನುವಂತಹ ರೀತಿಯಲ್ಲಿ ಪಬ್ಲಿಕ್ ಟಾಕ್ಸ್ ಕೂಡ ಕೇಳ್ಕೊಂಡು ಬರ್ತದೆ. ಎಸ್, ದರ್ಶನ್ ರವರ ಸಿನಿ ಕೆರಿಯರ್ನಲ್ಲಿ ಹೊಸ ಮೈಲಿಗಲನ್ನು ಸೃಷ್ಟಿ ಮಾಡಿರುವಂತಹ ಕಾಟೇರ ಕೇವಲ ಕನ್ನಡದಲ್ಲಿ ರಿಲೀಸ್ ಆಗಿರುವಂತಹ ಸಿನಿಮಾ ಪರಭಾಷೆಯಿಂದ ಅಂದರೆ ತೆಲುಗು ಹಾಗೆ ತಮಿಳಿಂದ ಡಬ್ಬಿಂಗ್ಗೋಸ್ಕರ ಒಂದಷ್ಟು ಪ್ರೆಷರ್ ಬರ್ತಾ ಇದ್ರೂ ಕೂಡ ಆ ಬಗ್ಗೆ ಇನ್ನೂ ಯಾವುದೇ ರೀತಿಯ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಅದರ ಜೊತೆಗೆ ಈಗ ಸಮುದ್ರದ ಆಚೆಗೂ ಕೂಡ ಕಾಟೇರನ ಪ್ರಯಾಣ ಶುರುವಾಗಿದೆ. ಎಸ್, ಆಲ್ರೆಡಿ ಕೆನಡಾ, ಯುರೋಪ್ ಆ ಒಂದು ಕಂಟ್ರಿಯ ಜೊತೆಗೆ ಯು ಎಸ್ನಲ್ಲೂ ಕೂಡ ಈ ಒಂದು ಕಾಟೇರ ಸಿನಿಮಾ ರಿಲೀಸ್ ಮಾಡುವಂತಹ ಪ್ಲಾನ್ ಇದೆ. ಇನ್ನು ಸಾಕಷ್ಟು ಕಡೆಗಳಲ್ಲಿ ರಿಲೀಸ್ ಕೂಡ ಇವತ್ತು ಅಂದರೆ ಜನವರಿ 5 ಕೂಡ ನೆರವೇರಿದೆ ಅಂತಲೇ ಹೇಳ್ಬೋದು. ಇನ್ನು ಕಾಟೇರ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ದುಬೈನತ್ತ ಪ್ರಯಾಣವನ್ನು ಬೆಳೆಸಿರುವಂಥದ್ದು ನಮ್ಮೆಲ್ರಿಗೂ ಕೂಡ ಗೊತ್ತು. ದುಬೈ ಅಂತ ಹೇಳಿದ್ರೆ ದುಬೈನಲ್ಲಿ ನಮ್ಮ ಕನ್ನಡಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಯಾವ ಕನ್ನಡ ಸಿನಿಮಾ ರಿಲೀಸ್ ಆಗುತ್ತೋ ಆ ಒಂದು ಸಿನಿಮಾವನ್ನು ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಹೋಗಿ ಗುಂಪಲ್ಲಿ ಸಿನಿಮಾವನ್ನು ನೋಡ್ತಾರೆ, ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸ್ತಾರೆ, ಕನ್ನಡದ ನಟ ನಟಿಯರನ್ನು ಬೆಳೆಸ್ತಾರೆ, ಕನ್ನಡದ ಕಲೆಗೆ ನೆಲೆಗೆ ಸಂಸ್ಕೃತಿಗೆ ಬೆಲೆಯನ್ನು ಕೊಡ್ತಾರೆ. ಸೊ ಈಗ ಕಾಟೇರನ ಪ್ರಯಾಣ ದುಬೈನತ್ತ ಹೊರಟಿದೆ. ಜನವರಿ 7 ದುಬೈನಲ್ಲೂ ಕೂಡ ದುಬೈನ ಕನ್ನಡಿಗರಿಗೆ ಕಾಟೇರನ ದರ್ಶನ ಆಗ್ತಾ ಇದೆ. ಅಷ್ಟೇ ಅಲ್ಲ, ದುಬೈ ಕನ್ನಡಿಗರ ಜೊತೆಗೆ ಸೇರಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಜನವರಿ 7 ಚಿತ್ರವನ್ನು ವೀಕ್ಷಣೆ ಮಾಡಲಿದ್ದಾರೆ. ಹಾಗೆ ಪ್ರೀಮಿಯರ್ ಶೋ ಕೂಡ ನಡೀತಾ ಇದೆ. ಆ್ಯಂಡ್ ದುಬೈನಲ್ಲಿ ಅಂದರೆ ಗಲ್ಫ್ ಕಂಟ್ರೀಸಲ್ಲೂ ಕೂಡ ರಿಲೀಸ್ ಆಗ್ತಿರುವಂತಹ ಈ ಸಿನಿಮಾ ಅರೇಬಿಕ್ ಸಬ್ ಟೈಟಲ್ಸ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಅಂದರೆ ಅಲ್ಲೂ ಕೂಡ ಕನ್ನಡದಲ್ಲೇ ಪ್ರದರ್ಶನ ಆಗ್ತಿದೆ. ಈಗ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಗರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ಭಾಷೆ ಅಂತ ಹೇಳಿದ್ರೆ ಅರೇಬಿಕ್, ಅಲ್ಲೂ ಕೂಡ ಈ ಒಂದು ಚಿತ್ರ ಸಬ್ ಟೈಟಲ್ನಲ್ಲಿ ರಿಲೀಸ್ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಜನವರಿ 5 ಅಂದರೆ ಇವತ್ತು ದುಬೈನತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ನಮ್ಮ ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸಮುದ್ರದ ಆಚೆಗೂ ಅಂದರೆ ವರ್ಲ್ಡ್ ವೈಡ್ ಹೆಸರನ್ನು ಮಾಡೋದಕ್ಕೆ ಶುರು ಮಾಡಿದೆ ಕಾಟೇರ ಸಿನಿಮಾ. ಕನ್ನಡದ ಸಿನಿಮಾ ಒಂದು ಈ ರೀತಿ ಎಲ್ಲ ಕಡೆಯೂ ಕೂಡ ಒಂದು ಟಾಕ್ಸನ್ನು ಸೃಷ್ಟಿಸಿದೆ. ಎಲ್ಲರೂ ಕೂಡ ಈ ಒಂದು ಸಿನಿಮಾ ಬಗ್ಗೆ ಮೆಚ್ಚಿ ಅಪ್ಪಿ ಒಂದು ವಿಮರ್ಶೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ. ಚಾಲೆಂಜಿಂಗ್ ಸ್ಟಾರ್ ಅವರ ನಟನೆ, ಅದಕ್ಕೆ ತಕ್ಕಂತಹ ಡೈಲಾಗ್ಸ್ಗಳು, ಅದಕ್ಕೆ ಬೇಕಾದಂತಹ ಚಿತ್ರಕತೆ, ಇನ್ನು ಅದರ ಜೊತೆಗೆ ವಿಭಿನ್ನವಾಗಿ ಪ್ರಯತ್ನಿಸಿರುವಂತಹ ಫೈಟಿಂಗ್ ಸೀಕ್ವೆನ್ಸ್ಗಳು, ಜೊತೆಗೆ ಪಾತ್ರವರ್ಗ, ಇದೆಲ್ಲವೂ ಕೂಡ ಕಾಟೇರನ ಹೈಲೈಟ್. ಒಟ್ಟಲ್ಲಿ ಹೇಳೋದಾದರೆ ಕಾಟೇರ ಕನ್ನಡದಲ್ಲಿ ಮಾತ್ರ ಅಲ್ಲ, ಈಗ ಹೊರ ದೇಶದಲ್ಲೂ ಕೂಡ ರಿಲೀಸ್ಗೆ ರೆಡಿಯಾಗಿದ್ದಾನೆ. ಸೊ ಆ ಒಂದು ಕನ್ನಡಿಗರ ಜೊತೆಗೆ ಅಂದರೆ ದುಬೈ ಕನ್ನಡಿಗರ ಜೊತೆಗೆ 7 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಸಿನಿಮಾವನ್ನು ನೋಡೋದಕ್ಕೆ ಅಂತ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ. ಎನಿ ಹೋ, ನಮ್ಮ ಕನ್ನಡದ ಸಿನಿಮಾ ಬೇರೆ ಕಡೆಯಲ್ಲೂ ಕೂಡ ಈ ರೀತಿ ಸುದ್ದಿ ಮಾಡ್ತಾ ಇದೆ, ಸದ್ದು ಮಾಡ್ತಿದೆ ಅಂತ ಹೇಳಿದ್ರೆ ನಾವು ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರುವಂತಹ ವಿಷಯ. ಸೊ ಇದೇ ರೀತಿಯ ಸಿನಿಮಾಗಳು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರ ಕಡೆಯಿಂದ ಬರಲಿ. ಕಂಟೆಂಟ್ ಚಿತ್ರಗಳು ಜೊತೆಗೆ ಅವರ ಅಭಿನಯಕ್ಕೆ ಜಾಸ್ತಿ ಒತ್ತು ಕೊಡುವಂತಹ ಪಾತ್ರಗಳಲ್ಲಿ ಹೆಚ್ಚೆಚ್ಚಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಾಣಿಸ್ಕೊಳ್ಳಿ ಅನ್ನೋದೇ ದಿ ಬಾಸ್ ಅಭಿಮಾನಿಗಳ ಆರೈಕೆ, ಹಾಗೆ ನಮ್ಮ ಆರೈಕೆನೂ ಕೂಡ ಹೌದು. ಒಟ್ಟಲ್ಲಿ ಹೇಳೋದಾದರೆ ಕಾಟೇರ
100 crore ಕ್ಲಬ್ ಅನ್ನು ಆಲ್ರೆಡಿ ಸೇರಿದ್ದಾರೆ. ಬಾಕ್ಸ್ ಆಫೀಸಲ್ಲೂ ಕೂಡ ಹೊಸ ದಾಖಲೆಯನ್ನ ಬರೆದಿದೆ. ಅಂಡ್ ದಾಖಲೆಯ ಮಟ್ಟದಲ್ಲಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರುವಂಥದ್ದು ಆರಂಭದಲ್ಲಿ, ಅಂದರೆ 29th ಸಿನಿಮಾ ರಿಲೀಸ್ ಅಂತ ಹೇಳಿದ್ರು ಕೂಡ ಮಧ್ಯರಾತ್ರಿ ಇಂದಲೇ ಶೋಗಳು ಶುರುವಾಗಿರುವಂಥದ್ದು. 12 ಶುರುವಾದಂತಹ ಶೋ ಮಾರನೇ ದಿನವರೆಗೂ ಕೂಡ ಹೌಸ್ಫುಲ್ ಪ್ರದರ್ಶನವನ್ನು ಕಂಡಿರುವಂಥದ್ದು. ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆಗೆ ಹೋಗಿ ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಸೊ ಈ ಒಂದು ಪರಿಣಾಮ ಒಂದು ವಾರದೊಳಗಾಗಿ 100 crore ಕ್ಲಬ್ಬನ್ನು ಸೇರಿದೆ ಕಾಟೇರ ಸಿನಿಮಾ. ಮುಂದಿನ ದಿನದಲ್ಲಿ ಮತ್ತಷ್ಟು ಹೆಚ್ಚು ಕಲೆಕ್ಷನ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ, ಕಾಟೇರನ್ನು ನೀವು ಕೂಡ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಡಿ, ಜೊತೆಗೆ ಪೈರಸಿ ಮಾಡಬೇಡಿ ಅಂತ ಹೇಳ್ತಾ, ಯಶತು ಈ ಒಂದು ವಿಷಯವನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋಡ್ದಾರಿ ನ್ಯೂಸ್ 18 ಕನ್ನಡ ಜಾಲ, ನಮ್ಮದು ಬಲ ನಿಮ್ಮದು.